ಐ ಆಮ್ ವಿಹಾನ್ ವಿಹು ನೀಚಾರು ನನ್ಗಂತೂ ನಂಬೋದಿಕ್ಕೆ ಆಗ್ತಾ ಇಲ್ಲ ನಾನ್ ಫಾರಿನ್ ಇಂದ ಬಂದಿದೀನಿ ಅಂತ ಗೊತ್ತಾದ ಮೇಲೆ ನೀನ್ ನನ್ನ ನೋಡಕ್ ಬರ್ದೇ ಇರೋದೆ ನನಗ್ ಬೇಜಾರ್ ತಂದಿರೋದು ಸಾರಿ ವರ್ಕ್ ಪ್ರೆಷರ್ ನೀನೇ ಬಂದೆ ಅಲ್ಲ ಥ್ಯಾಂಕ್ಸ್ ಭಯ ಪಟ್ಕೊಂಡೆ ಬಂದೆ ಯಾಕೆ ಸರ್ಪ್ರೈಸ್ ಕೊಡೋದು ನನ್ನ ಹ್ಯಾಬಿಟ್ ನನ್ನನ್ ನೋಡಿದ ತಕ್ಷಣ ಟ್ರೂತ್ ಅಂಡ್ ಡೇರ್ಗೆ ಮಾಡೋದು ನಿನ್ ಹ್ಯಾಬಿಟ್ ಅದಕ್ಕೆ ಚಿಕ್ಕಂದಿನಿಂದ ಆಡ್ತಿದೀವಿ ಅಂದ್ಮೇಲೆ ಇವಾಗ ಆಡ್ದೇ ಇದ್ರೆ ಆಗತ್ತಾ ತಗೋ ಟಾಸ್ ಹಾಕು ಸೋತೆ ಸೊ ವಾಟ್ ಆರ್ ಯು ಗೋಯಿಂಗ್ ಟು ಚೂಸ್ ಟ್ರೂತ್ ಆರ್ ಡೇರ್ ನಾವ್ ಗೊತ್ತಲ್ಲ ಅವತ್ತಿಂದನೂ ಡೇರೆ ಟೆಲ್ ದ ಟಾಸ್ಕ್ ಚಾರು ಸಿಕ್ತು ನೋಡು ಅಲ್ಲಿದಾನ ಅವನ್ ಹೊಟ್ಟೆಗೆ ಸರಿಯಾಗಿ ಪಂಚ್ ಮಾಡ್ಬಾ ಹೇ ಏನ್ ಹೇಳ್ತಾ ಇದ್ಯಾ ದಿಸ್ ಇಸ್ ದ ಟಾಸ್ಕ್ ಮಾಡ್ತೀಯ ಸೋಲ್ತೇವ್ ವಿಹಾನ್ ಲೈಫ್ ಅಲ್ಲಿ ಸೋಲು ಅನ್ನೋದು ಸಾವಿರ ಮೈಲಿ ದೂರ ಎಕ್ಸ್ಕ್ಯೂಸ್ ಮೀ ಎಸ್ ಸರ್ ಒಂದ್ ಸ್ಮಾಲ್ ಹೆಲ್ಪ್ ಆಗ್ಬೇಕಿತ್ತು ಶೋರ್ ಸರ್ ವಾಟ್ ಕ್ಯಾನ್ ಡೂ ಯು ಜಸ್ಟ್ ಕೋಆಪರೇಟ್

ಆದ್ರೆ ನಾನೇನು ನಾವೇನು ಅನ್ನೋ ಸತ್ಯನ ತೋರಿಸೋದು ನೀನು ಆ ದೇವರು ಕನ್ನಡಿಗೇನಾದ್ರೂ ಬಾಯಿ ಕೊಟ್ಟಿದ್ರೆ ಸತ್ಯ ಏನು ಅನ್ನೋ ತೋರಿಸೋ ದೇವ್ರು ಈ ಕನ್ನಡಿ ಆಗ್ತಾ ಇತ್ತು ಆದ್ರೂ ನಿನಗೆ ಯಾರ ಮೇಲೂ ಭೇದ ಭಾವ ಇಲ್ಲ ನೀನು ಮುಂದೆ ಬಂದು ಯಾರೇ ನಿಂತರೂ ಅವ್ರು ನಿಜ ಸ್ವರೂಪನ ತೋರಿಸ್ತೀಯ ಆದ್ರೂ ಜನ ದಟ್ಟರು ಇರೋ ಮುಖನ ಮರೆಮಾಚೋದಿಕ್ಕೆ ನೀನ್ ಮುಂದೆನೆ ಬಂದು ಮೇಕಪ್ ಮಾಡ್ಕೋತಾರೆ ಕನ್ನಡಿ ಇಲ್ಲದೆ ಇದ್ರು ನನ್ನ ಜೀವನದಲ್ಲಿ ಸಿಕ್ಕಿರೋ ನಿಜವಾದ ಮುಖ ನೀನು ಇವತ್ತು ಯಾವ ದಿನ ಶಿವರಾತ್ರಿ ಸಿಂಪಲ್ ಆಗಿ ಶಿವರಾತ್ರಿ ಅಂದ್ರೆ ಮುಗಿದೋಗುತ್ತಾ ಟುಡೇ ಇಸ್ ನಾಟ್ ನಾರ್ನರಿ ಡೇ ನೀ ನಂಗೆ ಸಿಕ್ಕಿರೋ ಮೊದಲನೇ ದಿನ ನೆನಪಿದೆ ಅಲ್ವಾ ಮರ್ತಿದ್ರೆ ಅಲ್ವಾ ಎಲ್ಲಿ ಸಿಕ್ಕಿದ್ವಿ ದೇವಸ್ಥಾನದಲ್ಲಿ ಶಿವರಾತ್ರಿ ದಿನ ಅವತ್ ಶುರುವಾಗಿ ನಮ್ಮ ಸಂಬಂಧ ಆಯ್ತು ಶರ್ಮಿ ಯಾವುದೇ ಅಡೆತಡೆಯಲ್ಲದೆ ನಮ್ಮ ಜೀವನ ಸಾಕ್ತಿದೆ ಇದಕ್ಕೆಲ್ಲ ಕಾರಣ ನನಗೆ ಈ ದೇವ್ರನ್ನ ನಾನ್ ದೇವ್ರೇವ್ರದ ಇಲ್ಗೋ ಗೊತ್ತಿಲ್ಲ ಆದ್ರೆ ನೀನ್ ಮಾತ್ರ ನನ್ ಪಾಲಿನ ದೇವತೆ ಮನಸ್ಸಿಗೆ ಹತ್ರ ಆದವ್ರನ್ನ ಎತ್ತರದಲ್ಲಿಡೋದು ನಿಮ್ ಗುಣ ರೀ ಅಂತೂ ಮಾತ್ನಲ್ಲಿ ನನ್ನೇ ಗೆಲ್ಲಿಸ್ತಾ ಹೋಗ್ತೇನೆ ಇವತ್ತು ನಾವಿಬ್ರು ಮೀಟ್ ಮಾಡಿದ ದಿನದ ಆನಿವರ್ಸರಿ ಆನ್ ದಿಸ್ ಸ್ಪೆಷಲ್ ಅಕೇಶನ್ ಇವತ್ತು ದೇವಸ್ಥಾನದಲ್ಲಿ ಪೂಜೆ ಸಮಾಸ ಮಾಡಿದ್ದೀನಿ ಪ್ರತಿ ವರ್ಷ ಮಾಡ್ತೀರ ಅಲ್ಲ ಎಸ್ ಆದ್ರೆ ಈ ವರ್ಷ ಬಹಳ ಸ್ಪೆಷಲ್ ಶರ್ಮಿ ನನ್ನ ಷಷ್ಠಿ ಪೂರ್ತಿಲಿ ಎಲ್ಲಾರ ಮುಂದೆನೂ ನೀನು ನಾನು ಗಂಟ ಹೆಂಡತಿ ಅಂತ ಅನೌನ್ಸ್ ಆಗಾಯ್ತು ಸೊ ಟೆಂಪಲ್ ಹ್ಯಾಂಡ್ ಇನ್ ಹ್ಯಾಂಡ್ ಯಾ ಗೊತ್ತಾ ನಿನ್ನ ನನಗೆ ಕೊಟ್ಟಿದ್ದ ಆ ದೇವರಿಗೆ ಥ್ಯಾಂಕ್ಸ್ ದೇವಸ್ಥಾನ ಹೋಗೋಣ ಓ ಮೆರವಣಿಗೆ ಹೊರಟಿದ್ಯಾ ಹಾಗಾದ್ರೆ ಆರ್ತಿ ನೋ ನೋ ಮಂಗಳಾರ್ತಿ ಮಾಡೋ ಜವಾಬ್ದಾರಿ ನಂದು ವಾವ್ ವಿಹಾನ್ ನಿನ್ ಜೊತೆ ಹೋಗೋದೇ ಗೊತ್ತಾಗಲ್ಲ ಸೇಮ್ ಇಯರ್ ನನ್ಗೋಸ್ಕರ ಒಂದ್ ದಿನ ರಜಾ ತೋರ್ಸು ಹೋಕೆ ಸಾರಿ ಐ ಹ್ಯಾವ್ ಟು ಲೀವ್ ವಿಹಾನ್ ನೋ ಪ್ರಾಬ್ಲಮ್ ಬಂದಿದ್ದಾಯ್ತು ಸರ್ಪ್ರೈಸ್ ಕೊಟ್ಟಿದ್ದು ಆಯ್ತು ಗೇಮ್ ಆಡಿದ್ದು ಆಯ್ತು ಈ ಟೋಟಲ್ ಟೈಮ್ ಅಲ್ಲಿ ನನಗ್ ತುಂಬಾ ಇಷ್ಟ ಆಗಿದ್ದೇನು ಅಂದ್ರೆ ಆ ಗೇಮ್ ಲೆಟ್ಸ್ ಮೀಟ್ ಅಪ್ ಸಮ್ ಟೈಮ್ ಓಕೆ ಬಾಯ್ ಬಾಯ್ ಒನ್ ಮೋರ್ ಕಪ್ ಕಾಫಿ ಬಿಲ್ ನಾನು ಕೊಡ್ತೀನಿ ವಾಟ್ ಮ್ಯಾನ್ ಮತ್ತೆ ಕಾಣಿಸ್ಕೊಂಡೆ ದುಡ್ಡು ಕೊಟ್ಟು ಹೋಗೋಣ ಅಂತ ಬಂದೆ ಸರ್ ಅದು ನೀನ್ ನೀನು ಕೋಆಪರೇಷನ್ ಗೆ ನಾನು ಕೊಟ್ಟು ಪೇಮೆಂಟ್ ಆ ಒಂದು ಎರಡು ಮೂರು ನಾಲ್ಕು ಈಗ ನೀವು ಕೋಪರೇಟ್ ಮಾಡಬೇಕು ಸರ್ ಸರ್ ನೀವೇನೋ ಅದೇನೋ ಏನೋ ಆಟಾಡಬೇಕು ಅನ್ನೋ ಕಾರಣಕ್ಕೆ ನನ್ನ ಸಹಾಯ ಕೇಳಿದೆ ಸಹಾಯ ಅಂತ ಬಂದಾಗ ಅದು ಎಂಥದ್ದೇ ಆಗಿದ್ರು ಎತ್ತಿದ ಕೈ ಸರ್ ನಮ್ದು ಒಂದ್ ಏಟ್ ಕೊಡದ್ರಿ ಅಲ್ಲಿ ತನಕ ಓಕೆ ಆದ್ರೆ ಆ ಏಟ್ ಹೊಡೆದಾದ್ಮೇಲೆ ಅದಕ್ಕೆ ಒಂದು ಪೇಮೆಂಟ್ ಅಂತ ಕೊಟ್ಟು ಹೌದು ಸೊ ಒಂದ್ ಗೆ ಸಾವಿರ ಕಡಿಮೆ ಆಯ್ತಾ ಏ ಇಲ್ಲ ಸರ್ ಕರೆಕ್ಟ್ ಆಗಿದೆ ಅದಕ್ಕೆ ಎರಡು ಸಾವಿರ ರೂಪಾಯಿ ಇಟ್ಟಿದ್ದೀನಿ ದುಡ್ಡು ಕೊಟ್ಟಿದ್ದೀನಿ ನಿಮ್ ಕಾಪರೇಷನ್ ಬೇಕು ಸರ್ ಅಂದ್ರೆ ನನಗೆ ನೀನ್ ನೋಡಿದ್ಯಾ ಹೊಡಿಬೇಕು ಅಂತ ಮತ್ತೆ ಬಂದ್ಯಾ ಹೊಡಿಬೋದು ಸರ್ ಆದ್ರೆ ಹೊಡೆದ್ರೆ ನನಗೆ ನಿಮ್ಗೆ ವ್ಯತ್ಯಾಸ ಇರಲ್ಲ ನೋಡಿ ನೀವೇ ರೇಟ್ ಫಿಕ್ಸ್ ಮಾಡಿದ್ದೀರಾ ಒಂದ್ ಏಟ್ಗೆ ಒಂದು ಈ ಸೆಕ್ಷನ್ ನಲ್ಲೇ ಐವತ್ತು ಜನ ಕೊಡದ್ರೆ ನಿಮ್ ಕತೆ ಏನಾಗುತ್ತೆ ಸರ್ ಅಲ್ಲಾಗಿರೋದನ್ನ ಸರಿ ಮಾಡ್ಕೊಳ್ಳೋಕೆ ಐವತ್ತು ಸಾವಿರನು ಸಾಲಲ್ಲ ನೋಡಿ ನಿಮ್ಮ ಖುಷಿಗೆ ಆಡೋ ಆಟಗಳು ತಪ್ಪಲ್ಲ ಸರ್ ಆದ್ರೆ ಆ ಆಟ ಮತ್ತೊಬ್ಬರಿಗೆ ನೋವು ಕೊಡ್ತಾ ಇದೆ ಅಂದ್ರೆ ಅದು ತಪ್ಪು ಹರಕೆ ತೀರಿಸುವಾಗ ಆ ದೇವ್ರಿಗೂ ತೊಂದರೆ ಆಗದಿರೋ ರೀತಿಲ್ ಮುಡಿ ಕೊಡ್ತೀವಿ ಇನ್ನಿ ಹೊಡಿ ಬಡಿ ಅನ್ನೋ ಆಟಕ್ಕೆ ರೇಟ್ ಫಿಕ್ಸ್ ಮಾಡ್ತಾ ಇದೀರಲ್ಲ ಸರ್ ಸರ್ ಒಂದು ವಿಷಯ ಹೇಳ್ತೀನಿ ಯುದ್ಧ ಮಾಡಿ ರಾಜ್ಯ ಕಿತ್ಕೊಳೋನ ಇಂದಿರಾ ಚಂದ್ರ ಅಂತಾರೆ ಆದ್ರೆ ಏನೂ ಮಾತಾಡದೆ ಸಾಮ್ರಾಜ್ಯವನ್ನ ಬಿಟ್ಕೊಡೋನ ಶ್ರೀರಾಮಚಂದ್ರ ಅಂತಾರೆ ಸರ್

ಇವ ದೇವಸ್ಥಾನದಲ್ಲಿ ಹರಿಕತೆ ಮಾಡೋದು ರಾಮಚಾರಿ ಮನೆಗ್ ದಿನ ಖುಷ್ ಖುಷಿಯಾಗಿ ಬರ್ತಿದ್ದು ಇವತ್ ಯಾಕೆ ಮುಖ ಸಪ್ಪ ಟೀಮ್ ಲೀಡರ್ ಅಲ್ವಾ ಲಾಟ್ ಆಫ್ ಟೆನ್ಷನ್ ಐ ಎಮ್ ಐ ರೈಟ್ ಹೌದು ಅಜ್ಜಿ ಆಫೀಸ್ ನಲ್ಲಿ ಟೀಮ್ ಲೀಡರ್ ಸ್ಥಾನ ಕೊಟ್ಟಿದಾರಾ ಆ ಸ್ಥಾನ ಬೇರೆಯವ್ರಿಗೆ ಬಯ್ಯೋ ಹಾಗೆ ಮಾಡ್ತಾ ಇದೆ ಕಟುವಾಗಿ ನಡ್ಕೊಳ್ಳೋ ಹಾಗೆ ಮಾಡ್ತಾ ಇದೆ ಇದರಿಂದ ಅವ್ರ ಮನಸ್ಸು ಎಷ್ಟು ನೋವು ಆಗ್ತಿದೆಯೋ ಅನ್ನೋ ನೋವು ನನಗೂ ಆಗ್ತಾ ಇದೆ ಒಂದ್ ಇಡೀ ಸಮೂಹನ ಒಟ್ಟಿಗೆ ಸಾಗಿಸ್ಕೊಂಡು ಹೋಗ್ಬೇಕಂದ್ರೆ ಒಬ್ಬೊಬ್ರಿಗೆ ಒಂದೊಂದ್ ಪಾಠ ಹೇಳೋ ಅಗತ್ಯ ಇರುತ್ತೆ ರಾಮಾಚಾರಿ ಜಾಣನ್ಗೆ ಮಾತಿನ ಪೆಟ್ಟು ದಡ್ಡನ್ಗೆ ದೊಣ್ಣೆ ಪೆಟ್ಟು ಅಂತ ಮಾತೇ ಇದೆಯಲ್ಲೋ ಕೊಡೋ ಇಂಜೆಕ್ಷನ್ ದೇಹಕ್ಕಾದರೂ ಒಳಗಡೆ ಹೋಗಿ ರೋಗ ವಾಸಿ ಮಾಡೋದು ಔಷಧಿ ತಾನೆ ಯಾರ್ಯಾರಿಗೆ ಏನೇನ್ ಸಲ್ಬೇಕೋ ಅದ್ ಸಲ್ಬೇಕ ರಾಮಾಚಾರಿ ಆ ಕಿರಿಕ್ರಾಣಿ ಜೈಶಂಕರ್ ಮಗಳು ಏನಾದ್ರೂ ಖ್ಯಾತೆ ತಗದ್ಲಾ ಖ್ಯಾತೆ ಅಂತಲ್ಲ ಅವ್ರಿಗೆ ಕೆಲಸ ಮಾಡ ಅಭ್ಯಾಸ ಇಲ್ಲ ಅವ್ರ ಮನೆಯಲ್ಲಿ ಸುಖವಾಗಿ ಬೆಳೆಸಿದ್ದಾರೆ ನಾನು ಹೇಳೋ ಸಣ್ಣ ಕೆಲಸಗಳು ಕೂಡ ಅವ್ರಿಗೆ ಮಾಡೋದು ಕಷ್ಟ ಆಗ್ತಾ ಇದೆ ಅವ್ರು ಕೆಲಸ ಮಾಡಲಿಲ್ಲ ಅಂದ್ರೆ ನಾನು ಕೆಲಸ ಮಾಡ್ಸಿಲ್ಲ ಅನ್ನೋ ಅಪಾದನೆ ನನ್ನ ಮೇಲೆ ಬರುತ್ತಲ್ವಾ ಏನಾದರೂ ಬಂದ್ಕೊಳ್ಳಿ ಮೊದಲೇ ಅವಳು ಕೊಬ್ಬಿನ ಹುಡುಗಿ ಬೇಕಾದ್ರೆ ಆ ನೀನೇ ಕೆಲ್ಸನು ಅಣ್ಣ ಕೆದಕಕ್ಕೆ ಹೋಗ್ಬೇಡಪ್ಪ ರಾಮಚಾರಿ ಹೇಳ ಮುರಾರಿ ದುಡ್ಡಿರೋಳು ಏನ್ ಬೇಕಾದ್ರೂ ಮಾಡ್ಬೋದು ಅಲ್ವಾ ಹಾಗೆ ಅಂತ ನನ್ನ ನಾನು ಮೋಸ ಮಾಡ್ಕೊಳಕ್ ಆಗಲ್ಲ ಮುರಾರಿ ರಾಮಚಾರಿ ನಿನ್ ನೆರಳಲ್ಲಿ ನಿನ್ ಟೀಮ್ ಇರ್ಬೇಕಾದ್ರೆ ನಿನ್ ಗುಣ ನೆರಳು ಕೊಡೋ ಮರದ್ ಗುಣನೆ ಆಗಿರ್ಬೇಕು ಮರ ನೆರಳು ಕೊಡುತ್ತೆ ಒಳ್ಳೇದು ಅಂತ ಹೊಗಳ್ತೀವಿ ಅದೇ ಮರ ನೆರಳು ಕೊಡೋದಕ್ಕೆ ತಾನ್ ಬಿಸಿಲಲ್ಲಿ ಸಹಿಸ್ತಾ ಇರುತ್ತೆ ಕಷ್ಟ ಅಂತ ಭಾವಿಸೋದ್ರ ಬದಲು ಕರ್ತವ್ಯ ಅಂತ ನಿರ್ವಹಿಸು ಎಲ್ಲ ಸರಿ ಹೋಗುತ್ತೆ ಇದು ನನಗ್ ಬೇಕಾಗಿದ್ ಮಾತು ಅದ ಸರಿ ಹಾಗಾದ್ರೆ ಬೇಗ ಹೊಟ್ಟೆಗೆ ಏನಾದ್ರೂ ಹಾಕೋ ಎಲ್ಲರೂ ದೇವಸ್ಥಾನಕ್ಕೆ ಹೋಗೋಣ ಅಜ್ಜಿ ಶಿವರಾತ್ರಿ ದಿನ ಏನು ಮರ್ತು ನೀನೇನಾದ್ರೂ ತಿಂದಿದ್ರೆ ನಾನು ಸ್ವಲ್ಪ ಏನಾದ್ರೂ ತಿನ್ಬಹುದಾಗಿತ್ತಲ್ಲ ಅಂತ ಕೇಳ್ದೆ ಚಾನ್ಸೇ ಇಲ್ಲ ಬೇಕಾದ್ರೆ ನಿಮ್ಮ ಮಗ ಮಾತು ಕೇಳಿ ಆ ದುರ್ವಾಸ್ ಮುನಿ ಹತ್ರ ಪರ್ಮಿಷನ್ ಕೇಳೋದಕ್ಕಿಂತ ಉಪವಾಸ ಮಾಡೋದೇ ಇಷ್ಟೋ ಓಹೋ ಓ ಮೇಡಮ್ ಎಲ್ರು ನಿಮ್ಗೋಸ್ಕರ ಕಾಯ್ತಾವ್ರೆ ಕರೆಕ್ಟ್ ಟೈಮ್ ಎಂಟ್ರಿ ಕೊಟ್ರಿ ಬನ್ನಿ ಬನ್ನಿ ನನಗ ಚಾರು ಹೌಸ್ ವರ್ಕ್ ಬೇಡ ಅಂದ್ರು ಮಾಡ್ಲೇಬೇಕಲ್ವಾ ಡಾಟ್ ನೀವು ಕೊಟ್ಟಿರೋ ಶಿಕ್ಷೆ ಅಲ್ವಾ ಇವತ್ತು ಶಿವರಾತ್ರಿ ನಾವೆಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾವು ಎಲ್ರೂ ರೆಡಿ ಆಗಿದೀವಿ ನಾರಾಯಣಾಚಾರ್ಯ ಪೂಜೆ ಮಾಡೋ ದೇವಸ್ಥಾನ ಅಲ್ಲಿ ರಾಮಾಚಾರಿ ಕೂಡ ಇರ್ತಾನೆ ಅಷ್ಟೇ ಚಾರು ಇವತ್ತಿನ ಯಾವ್ದು ಪೂಜೆಗೆ ಪ್ರಸಾದಕ್ಕೆ ದೇವ್ರ ಅಲಂಕಾರಕ್ಕೆ ಎಲ್ಲ ನಿಮ್ಮ ಅಪ್ಪನೇ ಸ್ಪಾನ್ಸರ್ ಮಾಡಿರೋದು ಸ್ಪಾನ್ಸರ್ ಅಂತ ಹೇಳ್ಬೇಡಿ ಮಾವಾ ಸೇವಾ ಕರ್ತರು ಅಂತ ಹೇಳಿ ದೇವರ ಕಾರ್ಯ ಅಲ್ವಾ ರೈಟ್ ಸೇವೆಯಲ್ಲಿ ನಮ್ಮ ಇಡೀ ಕುಟುಂಬ ಇರಬೇಕು ಗೆಟ್ ರೆಡಿ ಮಾ ಮುದ್ಮುದ್ದಾಗಿ ಮಗಳಿಗೆ ಇನ್ವೈಟ್ ಮಾಡ್ತಾ ಇದ್ದೀರಾ ಆ ಇನ್ವಿಟೇಷನ್ ನಿಮಗೆ ಇದೆ ಮಾನ್ಯತಾ ಕರಿಯತ್ ಸುಲ್ಭ ಬರೋದು ಕಷ್ಟ ಡೇವಿಸನ್ ಗೆ ಬರೋದು ಕಷ್ಟಾನ ಬಂದೇನ್ ಮಾಡಬೇಕು ನಿಮ್ಮಿಬ್ಬರು ಲವ್ ಸ್ಟೋರಿ ಶುರುವಾಗಿ ಜಾಗ ನೋಡಿ ಚಪ್ಪಾಳೆ ತಟ್ಟಬೇಕಾ ಇಲ್ಲ ನೀವು ಇಬ್ಬರು ಹಳೆ ನೆನಪುಗಳನ್ನು ರೀಕಾಲ್ ಮಾಡ್ಕೊಂಡು ರೊಮ್ಯಾಂಟಿಕ್ ಮೂಡಿಗೆ ಹೋಗೋದನ್ನ ನೋಡಿ ವಿಸಲ್ ಹೊಡಿಬೇಕಾ ಮಾನ್ಯತಾ ಇದು ಭಕ್ತಿ ಹುಟ್ಟಿಸೋ ಕಾರ್ಯಕ್ರಮ ಆದ್ರೆ ನನ್ಗೆ ಇದು ಹೊಟ್ಟೆ ಉರ್ಸೋ ಕಾರ್ಯಕ್ರಮ ಎಲ್ಲರನ್ನೂ ದೇವಸ್ಥಾನ ಕರೆಯಕ್ಕೆ ನಿನಗೆ ಎಷ್ಟೊಂದು ಸಂತೋಷ ಅಲ್ಲ ಜಯಶಂಕರ್ ಇದ್ರಿಂದ ನಂಗೆ ಡಿಸ್ಟರ್ಬ್ ಆಗತ್ತೆ ನನ್ ಮನ್ಸಿಗೆ ನೋವಾಗತ್ತೆ ಅನ್ನೋ ಒಂದ್ ಸಣ್ಣ ಕನ್ಸನ್ನು ನಿನಗಿಲ್ಲ ಅಲ್ಲ ಇರೋದೂ ಇಲ್ಲ ಈ ಸತಿ ಷ್ಠಿ ಪೂರ್ತಿಲ್ ಬೇರೆ ನಿನ್ ಹೆಂಡ್ತಿಯರು ಅಂತ ಡಂಗೂರ ಸಾರ್ಕೊಂಡಿದ್ಯಾ ಆ ಮೆರವಣಿಗೆಗೆ ನಾವೆಲ್ಲರೂ ಆಡಿಯನ್ಸ್ ಆಗಿರ್ಬೇಕಾ ಅಕ್ಕ ಹಬ್ಬದ ದಿನ ಬೇಸರದ ಮಾತು ಯಾಕೆ ಸರಿ ನಾನ್ ಬರೋದಿಲ್ಲ ನೀವೆಲ್ರು ಹೋಗ್ಬನ್ನಿ ನೋಡು ಜಯಶಂಕರ್ ತ್ಯಾಗ ತ್ಯಾಗ ಮಾಡ್ತಿದ್ದಾಳೆ ನೋಡು ಮಗನೆ ನಾನು ನಿಮ್ಮಪ್ಪ ಮನೇಲೇ ಇರ್ತೀವಿ ನೀವೆಲ್ಲ ಹೋಗಿ ಬನ್ನಿ ಅಮ್ಮ ಅತ್ತೆ ನಾನು ನನ್ನ ಗಂಡನು ಮನೆಯಲ್ಲೇ ಇರ್ತೀವಿ ಮಾನ್ಯತಾ ಪೂಜೆಗೆ ನಾನ್ ಸೇವಕರ್ತ ನಾ ಹೋಗ್ಲೇಬೇಕು ಪ್ಲೀಸ್ಟ್ಯಾಂಡ್ ಶಿವರಾತ್ರಿ ಎಸ್ ಇವತ್ತು ಶಿವರಾತ್ರಿ ಮರೆಯಲಾಗತ್ತಿನ ಆದ್ರೆ ನಾನ್ ಸತ್ತೋದ್ರೆ ಹೋದ್ರೆ ಅಕ್ಕ ಏನಿದೆಲ್ಲ ಸಾಯೋ ಮಾತ್ಯಾಕೆ ಯಾಕೆ ಇನ್ನು ಬದುಕಿದ್ದೀನಿ ಅಂತ ಹೇಳೋಕೆ ಶರ್ಮಿ ನೀನು ಆದ್ಯ ದೇವಸ್ಥಾನಕ್ಕೆ ಹೋಗಿ ಬನ್ನಿ ನಮ್ಮ ಕುಟುಂಬನ ನೀವು ರೆಪ್ರೆಸೆಂಟ್ ಮಾಡಿದಾಗ ನಾನು ಬರ್ತಿಲ್ಲ ಯು ಗಾಯ್ಸ್ ಕ್ಯಾರಿ ಆನ್ ಉಫ್ ಡಿಸ್ಕಷನ್ ಕಂಪ್ಲೀಟ್ ಮಾಡಿದಕ್ಕೆ ಥ್ಯಾಂಕ್ಸ್ ಅವತ್ತು ಶುರುವಾಗಿದೆ ನಮ್ಮ ಸಂಬಂಧ ವಿಗೈಯಿ ಶರ್ಮಿ ಯಾವುದೇ ಅಡೆತಡೆ ಇಲ್ಲದೆ ನಮ್ಮ ಜೀವನ ಸಾಗ್ತಿದೆ ಆ ದೇವರು ನನಗೆ ಈ ದೇವರನ್ನ ಕೊಟ್ಟಿದ್ದಾರೆ ನಾನು ದೇವ್ರದ್ದು ನೋಡಿ ಹೋಗೋದಿಲ್ಲ ಆದ್ರೆ ನೀನು ಮಾತ್ರ ನನ್ನ ಪಾಲಿನ ದೇವತೆ ಚಾರು ಎಸ್ ಮ್ಯಾಮ್ ದೇವಸ್ಥಾನಕ್ಕೆ ನೀನು ಹೋಗಬೇಕು ಮ್ಯಾಮ್ ನಾನು ನಿಮ್ಮಪ್ಪನ ರೆಪ್ರೆಸೆಂಟ್ ಮಾಡೋಕ್ಕಿರೋ ರೈಟ್ ಪರ್ಸನ್ ನೀನು ಆ ಹಕ್ಕು ನಿನಗೆ ತಕ್ಕಬೇಕು ನಿಮ್ಮ ಒಪ್ಪನ್ ಜಾಗದಲ್ಲಿ ನೀನಿರ್ಬೇಕು ಬೇರೆಯವ್ರ ಆಸ್ಥಾನ ತುಂಬಿಸೋದು ನನಗಿಷ್ಟ ಆಗಲ್ಲ ಓಕೆ ಕೆಟ್ರು ಶ್ರುತಿ ಈ ಗೆರೆ ಇಲ್ಲ ನೋಡು ಸ್ವಲ್ಪ ಆಗಿದೆ ಅದನ್ನ ಸರಿ ಮಾಡು ಹಾಗೆ ಆ ಗೆ ಒಂದು ಒಳ್ಳೆ ಫ್ಲವರ್ ಫ್ಲವರ್ ಇದ್ರೆ ಇದು ಸೂಪರ್ ಆಗಿ ಕಾಣಿಸ್ತಿತ್ತು ಅಜ್ಜಿ ಎಲ್ಲ ನೀವೇ ಮಾಡಿಸ್ತಿರೋದು ಅನ್ನೋ ತರ ಬೀಳ್ ಏ ಸುಮ್ನೆ ಕೆಲ್ಸ ನೋಡಿ ನೋಡು ಇದನ್ನೆಲ್ಲ ಶೂಟ್ ಮಾಡ್ತೀನಿ ಶಿವರಾತ್ರಿ ಸ್ಪೆಷಲ್ ಅಂತ ಹೆಸರಿಟ್ಟು ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡ್ತೀನಿ ಆಗ ಈ ನಿಮಿಶಾಂಬಾ ಫೇಮಸ್ ಸೋ ಫೇಮಸ್ ಫೇಮಸ್ ಸೋ ಫೇಮಸ್ ಸೋ ಹಾ ಹಾ ಮೇಲೆ ಕೆತ್ತುಕೊಳ್ಳಿ ಮೇಲೆ ಮೇಲೋಲಿ ಮೇಲೆ ಹಾ ಹಾ ಸರಿ ಇದೆ ಸರಿ ಇದೆ ಸ್ವಲ್ಪ ಸೊಟ್ಟಕಾಯಿತು ಸ್ವಲ್ಪ ಬಲಕ್ಕೆ ಹಾ ಈಗ ಈಗ ಸರಿ ಇದೆ ಸರಿಯಾಗಿದೆ ಹಾ ಜನ ಬಂದು ಕತ್ತೆತ್ತು ನೋಡಿದ್ರೆ ಕಾಣಿಸ್ಬೇಕು ರೀ ಇದೇನ್ ಮಾಡ್ತಾ ಇದ್ದೀರಾ ಮಂತ್ರ ಹೇಳಿ ರಾಮಾಚಾರಿಗೆ ಬೆನ್ ತಡ್ಸ್ಕೊಳಕ್ ಬರ್ಬೋದು ನನಗೂ ಒಂದು ಇದೆ ಇವತ್ತು ನೋಡ್ತಾ ಇರೋ ಈ ವ್ಯಕ್ತಿಯಿಂದ ನಾನ್ ಬೆನ್ ತಡ್ಸ್ಕೋತೀನಿ ಯಾಕ್ ಜಿದ್ದಕ್ ಬಿದ್ದಿದ್ದೀರಾ ಜಿದ್ದಲ್ಲ ಇದನ್ನ ಗಿಮಿಕ್ ಅಂತಾರೆ ನನ್ನ ಕೆಲಸ ಗುರುತಿಸೋ ಉಪಾಯ ಇವತ್ತು ಶಿವರಾತ್ರಿ ಹಬ್ಬ ಆ ದೇವ್ರ ನಮ್ಮನ್ ಗುರುತಿಸ್ಬೇಕು ದೊಡ್ಡವರು ನನ್ ಗುರುತಿಸ್ಬೇಕು ನನಗಷ್ಟು ಸಾಕು ನೀನ್ ಹೊರಡು ಅದ್ಕೆಮ್ಮ ತೋರಣಗಳು ಕಟ್ಬೇಕು ಕೊಡಿ ನಾ ಕಟ್ತೀನಿ ತೋರಣ ಅಪರ್ಣ ಕಟ್ತಾಳೆ ನೀನ್ ಬಾ ಕಂಬ ಹತ್ತು ಕಟೌಟ್ ಕಟ್ಟೋ ಏ ರಾಮಾಚಾರಿ ಏನೋ ಮುಖ ನೋಡ್ತಾ ಇದ್ಯಾ ಹೋಗೋ ಕಂಬ ಹತ್ತೋ ಬೇಗ ಕಟ್ಟೋ ಬೇಗ ರಾಮಾಚಾರಿ ಏನ್ ಮಾಡ್ತಿದೀಯ ಏನೋ ಷಷ್ಟಿ ಪೂರ್ತಿ ಕಾರ್ಯಕ್ರಮದಲ್ಲಿ ಜೈಶಂಕರ್ ನಿನ್ನ ಬಗ್ಗೆ ನಾಲ್ಕು ಒಳ್ಳೆ ಮಾತಾಡಿದ್ರು ಅಂತ ಅವ್ರನ್ನ ಮೆಚ್ಕೊಳಕ್ ಈ ರೀತಿಯೆಲ್ಲ ಅಲಂಕಾರ ಮಾಡ್ತಿದ್ಯಾ ಅದು ಈ ನಿನ್ ತೊದಲ್ತಿರೋ ನಾಲ್ಗೆ ನೀ ಮಾಡಿರೋ ತಪ್ಪನ್ನ ಎತ್ತಿ ಹಿಡಿತಿದೆ ಯಾವತ್ತು ವ್ಯಕ್ತಿ ಪೂಜೆ ಆಗಬಾರದು ಭಕ್ತಿಯಿಂದ ದೇವ್ರ ಪೂಜೆ ಆಗಬೇಕು ಇಂಥ ಶ್ರೀಮಂತರು ಕಾರ್ಯಕ್ರಮಕ್ಕೆ ಹಣ ಕೊಡದೆ ಹೋದ್ರು ಶಿವರಾತ್ರಿ ಅಂತೂ ನಡೆದೇ ನಡೆಯಿತು ಅನ್ನ ಕೊಟ್ಟವ್ನ ನೆನೆಯೋದು ಗೌರವ ಅದೇ ಭೂಮಿಗೆ ಪತ್ತ ಕೊಟ್ಟವ್ನ ನೆನೆಯೋದು ಧರ್ಮ ಇದು ಅಧರ್ಮ ಇದನ್ನ ಜೈಶಂಕರು ಇಷ್ಟಪಡಲ್ಲ Tegadak.